ಇವತ್ತು ಚುನಾವಣೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ಸಾಯಂಕಾಲದವರೆಗೆ ಈ ಕ್ಷೇತ್ರದಲ್ಲಿ ಹಲವಾರು ಪ್ರಮುಖರ ನಾಯಕರುಗಳ ಮನೆಗೆ ಭೇಟಿ ಕೊಡ್ತಕ್ಕಂಥದ್ದಿದೆ. ಹಲವಾರು ಹಿರಿಯ ನಾಗರಿಕರೇನಿದ್ದಾರೆ ಅವರ ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಒಂದು ಭಾಗ. ಇನ್ನೂ ಒಂದು ದಿನ ನಾನು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರ್ತೀನಿ. ಈ ಚುನಾವಣೆಯನ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ತಕ್ಕಂಥದ್ದು JDS ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರು ಇಲ್ಲ. ನಮ್ಮ ಕಾರ್ಯಕರ್ತರು ರೆಡಿಯಾಗಿ ನಿಂತಿದ್ದಾರೆ. ಯಾರ್ಯಾರಿಗೆ ಧಮಕಿ ಆಗ್ತಾ ಇದ್ದಾರೆ, ಯಾರ್ಯಾರಿಗೆ ಚೂರಿ ಆಗ್ತೀವಿ ಅಂತಾರೆ, ಇದೆಲ್ಲ ಇದೆ. ಪೊಲೀಸ್ ಅಧಿಕಾರಿಗಳನ್ನ ಉಪಯೋಗ ಮಾಡಿಕೊಂಡು ಸೂರ್ಯಕೇಶನ್ ಆಗ್ತಕ್ಕಂಥದ್ದು, ಪೊಲೀಸ್ನವ್ರನ್ನ ಕಾರ್ಯಕರ್ತರ ಮನೆ ಕಳಿಸಿ ಪೊಲೀಸರ ಕೇಳಿ ಧಮಕಿ ಹಾಕೋದು ರೌಡಿಸಮ್ ಅಂದ್ಬಿಟ್ಬಿಡಿ. ಈ ಪೊಲೀಸ್ನವ್ರನ್ನ ರೌಡಿಸಮ್ಗೆ ಕೆಲಸ ಕಳಿಸಿದ್ದಾರೆ. ಇದೆಲ್ಲ ನನ್ನ ಮುಂದೆ ನಡೆಯೋದಿಲ್ಲ, ಇವೆಲ್ಲ ನೋಡ್ಬಿಟ್ಟಿದ್ದೇವೆ. ನಮ್ಮ ಪಕ್ಷ ದೇವೇಗೌಡರು ನೋಡಿದ್ದಾರೆ, ನಾವು ನೋಡಿದ್ದೇವೆ. ಇದೇನು ಯಾರಿಗೂ ಏನು ಶಾಶ್ವತ ಇಲ್ಲ. ಇಲ್ಲಿ ಈ ಚುನಾವಣೆಯಲ್ಲಿ ಈ ಕ್ಷೇತ್ರದ ಮತದಾರರು ಈ ಬಾರಿ ಯಾವ ಈ ಒಂದು ವ್ಯಕ್ತಿಯ ನಡವಳಿಕೆಯನ್ನ ಗಮನಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ JDS ಪಕ್ಷದ ಅಭ್ಯರ್ಥಿಯನ್ನ ಇವರು ಎದುರಿಸೋ ಏನೋ ಮಾಡಿ ಚುನಾವಣೆ ಗೆಲ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಸುಲಭ ಏನು. ನನಗೆ ಗೊತ್ತಿದೆ ಅವ್ರ ಹಿಂದೆ ಇರ್ತಕ್ಕಂಥವ್ರೆ ಬಹಳ ಜನ. ಈ ಚುನಾವಣೆಯಲ್ಲಿ ಆ ವ್ಯಕ್ತಿಗೆ ಪಾಠ ಕಲಿಸ್ಬೇಕು ಅಂತ ಕೆಲವರು ಭಯ ಇದೆ. ಭಯದಿಂದ ಹೊರಗೆ ಬರ್ಲಿಕ್ಕೆ ಕೆಲವರು ತಯಾರಾಗಿಲ್ಲ. ಬದ್ದೇನ ನಮ್ಮ ಬದ್ರೇಗೌಡರು ಈ ಭಾಗ ಕಾರ್ಪೊರೇಟರ್, ಇನ್ನೊಬ್ರು ದಲಿತ ವರ್ಗಕ್ಕೆ ಸೇರಿದಂತ ಗಂಗಮ್ಮ ಕಾರ್ಪೊರೇಟರ್ ಗಂಗಮ್ಮ ರಾಜರಣ್ಣ ಧೈರ್ಯವಾಗಿ ಹೊರಗೆ ಬಂದಿದ್ದಾರೆ. ಭದ್ರೇಗೌಡರಿಗೂ ಏನೇನ್ ತನಿಖೆ ಹಾಕಿದ್ದಾರೆ ಗೊತ್ತಿದೆ ನನಗೆ. ಇವ್ರು ಯಾವ ರೀತಿ ನಡ್ಕೊಂಡ್ ಬಂದಿದ್ದಾರೆ ಅಂತ. ಅದರಿಂದ ಇವತ್ತೇನಾದ್ರು ಸದಾನಂದ ಗೌಡರು ರಾಜಕೀಯದಲ್ಲಿ ಇರೋದ? ಯಾರ ನರೇಂದ್ರ ಮೋದಿ ಹೆಸರಿನಲ್ಲಿ ಜನ ಓಟ್ ಹಾಕಿದ್ರೆ ಅದ್ರ ಮೇಲೆ ರಾಜಕೀಯ ಮಾಡ್ತಾವ್ರೆ. ಸದಾನಂದ ಗೌಡರು ಮಾತಾಡ್ತಕ್ಕಂಥ ನಕಲಿ ಶಾಮನ ಮಾತುಗಳದು. ಅವ್ರು ಕಷ್ಟಪಟ್ಟು ಜೀವನದಲ್ಲಿ ಬಂದಿದ್ರೆ ಗೊತ್ತಾಗ್ತದೆ ಪಕ್ಷ ಕಟ್ಟಿದ್ರೆ. ಯಾವ್ದೋ ಪಕ್ಷದ ಹೆಸರಿನಲ್ಲಿ ಪಾಪ ಅವ್ರು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಾವು ಒಂದೊಂದು ಓಟನ್ನ ಪಡಿಬೇಕಾದ್ರೆ, ಒಂದೊಂದು ಮತ ಪಡಿಬೇಕಾದ್ರೆ JDS ಪಕ್ಷ ಬೆವರು ಸುರಿಸಿ ಪಕ್ಷ ಕಟ್ಟಿರ್ತಕ್ಕಂಥವ್ರು ನಾವು. ಯಾರದೋ ಹೆಸರಿನಲ್ಲಿ ಇಲ್ಲಿ ಪಕ್ಷ ಕಟ್ಟಿಲ್ಲ ನಾವು. ಹಿಂದೂ ಹೆಸರು ಇನ್ನೊಂದು ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಿಲ್ಲ. ಅವ್ರ ತರ ಯಾರದೋ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡು ಜೀವನ ಮಾಡ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ತಾ ಇರೋ ಸದಾನಂದ ಗೌಡರು. ಇವತ್ತೇನಾದ್ರು ಸದಾನಂದ ಗೌಡರು ಕೇಂದ್ರದಲ್ಲಿ ಇರ್ತಕ್ಕಂತಹ BJP ನಾಯಕರು ನನಗಿಂತ ಹೆಚ್ಚಾಗಿ ಇವತ್ತು ಯಡಿಯೂರಪ್ಪ ಎಷ್ಟು ಬೇಗ ಇಡಿಸ್ತೀವಿ ಅಂತೇಳಿ ಸ್ಟ್ರಾಟಜಿ ಅವ್ರು ಮಾಡ್ಕೊತಾವ್ರೆ ಡೆಲ್ಲಿ ಒಳಗೆ. ಅವ್ರನ್ನ ಯಾವ ರೀತಿ ತೆಗಿಬೇಕು ಅಂತೇಳಿ ಇಂದ ಇವತ್ತು ಎಲ್ಲಾ ಪಕ್ಷಗಳಲ್ಲೂ ಇರ್ತಕ್ಕಂತ ಈ ರೀತಿಯ ಗೊಂದಲಗಳ ನಡುವೆ ಚುನಾವಣೆ ನಡೆಯುತ್ತೆ. ನೋಡೋಣಂತೆ 9 ತಾರೀಕು ಐದು ಅವ್ರ ಮಾತೆ ಇರೋದು. ಇದು ಕೊನೆ ಕ್ಯಾಬಿನೆಟ್ ಆಗ್ಬೋದು ಅಂತ ಹೇಳಿದ್ದಾರೆ ಮೊನ್ನೆ. ಅವರೆಲ್ಲ ವಿಶ್ವಾಸದ ಕೊರತೆ ಇದೆ.